ಕರ್ನಾಟಕ ದಲಿತ ಚಳುವ ನವನಿರ್ಮಾಣ ವೇದಿಕೆ ಕರ್ನಾಟಕ ಬುದ್ಧ ಧಮ್ಮ ಸಮಿತಿ ಕರ್ನಾಟಕ ರಾಜ್ಯ ಸಂಶೋಧಕರ ಸಂಘ ಸಹಯೋಗದಲ್ಲಿ ಭಾರತೀಯ ಸಂಸ್ಕೃತಿ ಇತಿಹಾಸದ ಮಹಾಮರೆವು ಎರಡು ದಿನಗಳ ಶಿಬಿರ 5 ಮತ್ತು 6 ಕಾರ್ಯಕ್ರಮ ನಡೆಯುತ್ತಿದೆ ವಿಜಯನಗರ ಮೈಸೂರು. ಮೊದಲ ದಿನದ ಯಶಸ್ವಿ ಕಾರ್ಯಕ್ರಮವು ನಮ್ಮ ಚಾನೆಲ್ ಶ್ರೀ ಹರಿಯಾಣ ಸ್ವಾಮಿ ಮತ್ತು ಡಾಕ್ಟರ್ ಶ್ರೀಕಾಂತ್ ಮತ್ತು ಇತರರೊಂದಿಗೆ ಮಾತನಾಡಿದರು. ನಮಸ್ಕಾರ ನಮಸ್ಕಾರ ಸರ್. ಪ್ರೋಗ್ರಾಮ್ ಎರಡು ದಿವಸದ ಏನು ನಡೀತಾ ಇದೆ, ಆ ಉದ್ದೇಶ ಹೇಳಿ ಸರ್. ಇವತ್ತಿನ ಕಾರ್ಯಕ್ರಮ ಈ ಇತಿಹಾಸದ ಮಹಾಮರೆವು ಯಾಕೆ ಇದನ್ನು ಆಯೋಜಿಸಿದೆ ಅಂತಂದರೆ, ಇದನ್ನು ಆಯೋಜಿಸಿರ್ತಕ್ಕಂಥದ್ದು ಕರ್ನಾಟಕ ದಲಿತ ಚಳವಳಿಗಳ ನವನಿರ್ಮಾಣ ವೇದಿಕೆ. ಯಾಕೆ ಮೊದಲು ನವನಿರ್ಮಾಣ ವೇದಿಕೆಯ ಅಸ್ತಿತ್ವದ ಕುರಿತು ಒಂದೆರಡು ಮಾತು. ನವನಿರ್ಮಾಣ ವೇದಿಕೆ ಕರ್ನಾಟಕದಲ್ಲಿ ದಲಿತ ಚಳವಳಿ ಒಂದು ಸ್ತರದಲ್ಲಿ ಅಂದರೆ 70ರ ದಶಕದಲ್ಲಿ ಅತ್ಯಂತ ವೈಭವಿತವಾಗಿ ಭಾಳ ಬಲಿಷ್ಠವಾಗಿ ಬೆಳೆದಿದ್ದಂಥ ಸಂಘಟನೆ. ಅದು 70ರಿಂದ 80-85 ತಲುಪುವಷ್ಟರಲ್ಲಿ ಅದು ಬೇರೆ ಬೇರೆ ಕಾರಣಕ್ಕಾಗಿ ಸ್ವಾರ್ಥ, ಸ್ವಜನ ಪಕ್ಷಪಾತ ಮತ್ತು ರಾಜಕೀಯ ಆಮಿಷ ಇಂಥದ್ದು ಕಾರಣಕ್ಕಾಗಿ ಅದು ಒಡೆದು ಛಿದ್ರ ಆಗೋಗ್ಬಿಟ್ಟಿದೆ. ಇವತ್ತು 100+ ಸಂಘಟನೆಗಳಾಗೋಗ್ಬಿಟ್ಟಿದೆ. ಇದು ಮೂಲದಲ್ಲಿದ್ದಂಥ ಎಲ್ಲ ದಲಿತ ಚಳವಳಿಯ ಏಕೀಭವಿಸಿದ ಸಂಘಟನೆಯಲ್ಲಿದ್ದಂಥ ಎಲ್ಲ ಸ್ನೇಹಿತರು, ಇಲ್ಲ ಇಲ್ಲ ಇದು ಹಿಂಗಾಗಬಾರ್ದು, ಪುನರ್ ಇದು ಸಂಘಟನೆ ಆಗಬೇಕು, ಅದಕ್ಕೇನಾದರೂ ಮಾಡಲೇಬೇಕು, ಅದು ಮೂಲ ಆಶಯಕ್ಕೆ ಪೂರ್ವಕವಾಗಿ ಸಂಘಟನೆಯನ್ನು ಕಟ್ಟಲೇಬೇಕು ಅನ್ನೋ ಒಂದು ದೃಢ ನಿರ್ಧಾರದ ಹಿನ್ನೆಲೆಯಲ್ಲಿ ಈ ನವನಿರ್ಮಾಣಕ್ಕಾಗಿ ಹೊಸ ಚಳವಳಿಯನ್ನು ಹುಟ್ಟಾಕೋ ಅಂಥ ಕಾರಣಕ್ಕಾಗಿ ಎಲ್ಲರನ್ನೂ ಒಳಗೊಳ್ಳುವಂಥ ಎಲ್ಲ ಚಳವಳಿಗಳನ್ನು ಅಂದರೆ ದಲಿತ ಚಳವಳಿಯ ವಿವಿಧ ಬಣಗಳಾಗಿ ಹಂಚೋಗಿದ್ದಾವಲ್ಲ ಅವ್ರನ್ನೆಲ್ಲರೂ ಒಂದು ವೇದಿಕೆಗೆ ತರುವಂಥ ಯುನೈಟ್ ಮಾಡುವಂಥ ಒಂದು ಚಳವಳಿಯಾಗಿ ಇದು ರೂಪುಗೊಂಡಿದೆ. ಇದು ಇಂತಹ ಕಾರ್ಯಕ್ರಮ ಯಾಕೆ ಮಾಡ್ತಿದೆ ಅಂತಂದರೆ, ಇದು ಈ ಇಂಡಿಯಾದ ಇತಿಹಾಸ ಅಥವಾ ಜಗತ್ತಿನ ಇತಿಹಾಸ ಒಂದು ಈ ಆರ್ಯರ ದಾಳಿಯಿಂದಾಗಿ ಅದು ಸಂಪೂರ್ಣ ತಪ್ಪು ಮಾಹಿತಿಯಿಂದ ಕೂಡಿದೆ. ತಪ್ಪು ಮಾಹಿತಿಯಿಂದ ಕೂಡಿರ್ತಕ್ಕಂಥ ಇತಿಹಾಸವನ್ನು ಅದು ಪುನರುಜ್ಜೀವನಗೊಳಿಸಿ ಅದನ್ನು ನಿಜವಾದಂಥ ಒಂದು ಮಾಹಿತಿಯನ್ನು ಇತಿಹಾಸವನ್ನು ಜನಸಮೂಹಕ್ಕೆ ತಿಳಿಸೋದ್ರ ಮುಖಾಂತರ, ಅದರಲ್ಲೂ ಈ ಶೋಷಿತ ಸಮೂಹಗಳಿದ್ದಾವಲ್ಲ, ಇಲ್ಲಿ ದಲಿತರಿರ್ಬೋದು, ಹಿಂದುಳಿದವರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಬಹಳ ಕ್ರೂಡಾಗಿ ಹೋಗಿದ್ದಾರೆ, ಬಹಳ ಅಜ್ಞಾನದ ಪರಮಾವಧಿಗೆ ತಲುಪಿಡಿದ್ದಾರೆ. ಅದರ ನಿಜವಾದ ಅದರ ಸತ್ಯ ಏನು ಅಂತೇಳಿ ತೋರಿಸುವಂಥ ಕಾರ್ಯಕ್ರಮ ಇದು. ಅತ್ಯಂತ ಅನಿವಾರ್ಯ ಚಳವಳಿಗೆ, ಯಾಕೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋ ಹಾಗೆ, ಯಾರು ಇತಿಹಾಸದ ಅರಿವಿರಲ್ವೋ ಅವರು ಇತಿಹಾಸವನ್ನು ಸೃಷ್ಟಿ ಮಾಡಲಾರರು ಅಂತ. ಅದಿಗೆ ನಿಜವಾದಂಥ ಇತಿಹಾಸವನ್ನು ನಾವು ಅರ್ಥ ಮಾಡಿಕೊಂಡು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಅಂದರೆ ಸಮಾಜದ ಪರಿಕಲ್ಪನೆಯ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನೆಲೆಗೊಳಿಸೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇವತ್ತು ಮುಖ್ಯ ಅತಿಥಿಗಳು ಅಂತಂದರೆ ಇಲ್ಲಿ ಭಾಗವಹಿಸಿರೋರೆಲ್ಲ ಹೆಚ್ಚು ಕಡಿಮೆ ಮೈಸೂರಿನ ಎಲ್ಲ ಬುದ್ಧಿಜೀವಿಗಳು, ಬಹಳ ತಿಳುವಳಿಕಸ್ತರು. ಹಾಗಾಗಿ ಇಲ್ಲಿ ಅವರು ಹೆಚ್ಚು ಇವ್ರು ಕಮ್ಮಿ ಅನ್ನೋ ಮಾತೇ ಬರಲ್ಲ, ತಿಳುವಳಿಕಸ್ತರು ಇದು. ಇವರು ಇಂಟಲೆಕ್ಚುಯಲ್ಸ್, ಆಲ್ಮೋಸ್ಟ್ ಮೈಸೂರಿನ ಇಂಟಲೆಕ್ಚುಯಲ್ಸ್ ಭಾಗವಹಿಸಿದ್ರು, ಅದು ನಮ್ಮ ಒಂದು ಹೆಮ್ಮೆಯ ಸಂಗತಿ. ಕಾರ್ಯಕ್ರಮ ನಮಗೊಂದು ಏನು ಚೈತನ್ಯ ತುಂಬುತ್ತೆ ಅಂದರೆ, ನಾವು ಇವತ್ತು ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಯಾವುದೇ ಧರ್ಮ ಜಾತಿ ಇಲ್ಲಿ ಗೌಣ ಆಗಬೇಕು, ಮಾನವೀಯತೆಯೇ ದೊಡ್ಡದಾಗಬೇಕು ಮತ್ತು ಸಮಾನತೆಯೇ ದೊಡ್ಡದಾಗಬೇಕು. ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬರು ಏನು ಸಂದೇಶ ಕೊಟ್ಟಿದ್ದಾರೆ, ಭಗವಾನ್ ಬುದ್ಧ ಏನು ಹೇಳಿದ್ದಾರೆ, ನೀನೇ ಬೆಳಕು ಅಂತ. ಆ ಹಿನ್ನೆಲೆಯಲ್ಲಿ ಜಗತ್ತಿನಲ್ಲಿ ಮಾನವ ಎಲ್ಲಿಂದ ಎಲ್ಲಿಗೆ ಹೇಗೆ ಚಲಿಸ್ತಾ ಈಗ ಹೇಗಿದ್ದಾನೆ, ಹೇಗೆ ನಾವು ಜಾತಿ ಧರ್ಮ ಹೆಸರಿನಲ್ಲಿ ವಿಂಗಡಣೆ ಆಗಿ ನಾವು ಛಿದ್ರರಾಗಿದ್ದೀವಿ, ಒಬ್ಬರೊಬ್ಬರು ದ್ವೇಷಿಸ್ತೀವಿ, ಅದು ಬಿಟ್ಟು ಮಾನವರಾಗಿ ಬಾಳೋಣ ಅನ್ನೋ ಸಂದೇಶನ ಸಾರಲಿಕ್ಕೆ ಈ ಸಭೆ ತುಂಬ ಸಹಾಯ ಆಗುತ್ತೆ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಇವತ್ತು ಪ್ರೋಗ್ರಾಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಅಲ್ಲ, ಪ್ರೋಗ್ರಾಮು ಇದೊಂದು ಭಾಳ ವಿಶಿಷ್ಟವಾದಂಥ, ವಿಭಿನ್ನವಾದಂಥ, ಸಾಂಸ್ಕೃತಿಕವಾಗಿ ಸಾಮಾನ್ಯ ಜನರಿಂದ ಹಿಡಿದು ವಿದ್ವಾಂಸರವರೆಗೆ ಕಣ್ಣು ತೆರೆಸುವಂಥ ಒಂದು ಸಂಸ್ಕೃತಿ ಚಿಂತನ ಶಿಬಿರ ಇದು. ಈ ಮೂಲಕ ಕಣ್ಣು ತೆರೆಯೋದರ ಮೂಲಕ ತಮ್ಮನ್ನು ತಾವು ಅರಿಯೋದು ಮೊದಲನೇದು, ಇಡೀ ಜಗತ್ತನ್ನು ಅರಿಯೋಂಥದ್ದು, ಇಡೀ ಸಮಾಜವನ್ನು ಅರಿಯೋಂಥದ್ದು ಅದು ಅತ್ಯಗತ್ಯವಾಗಿ ಇವತ್ತು ಬೇಕಾಗಿರುವಂಥದ್ದು. ಮನಸ್ಸುಗಳು ಛಿದ್ರ ಆಗೋಗಿದ್ದಾವೆ, ಸಮುದಾಯಗಳು ಛಿದ್ರ ಆಗೋಗಿದ್ದಾವೆ,
ಚಳವಳಿಗಳು ಛಿದ್ರ ಆಗಿದ್ದಾವೆ, ಅವುಗಳು ಎಲ್ಲವನ್ನೂ ಕೂಡಿಸ್ಲಿಕ್ಕೆ ಸಾಧ್ಯ ಇರೋವಂಥದ್ದು ಇಂಥ ಚಿಂತನ ಶಿಬಿರ, ಇಂಥ ಚಿಂತನ ಸಾಂಸ್ಕೃತಿಕ ಚಿಂತನ ಶಿಬಿರ. ಆ ಕಾರಣಕ್ಕೆ ಇದು ಭಾಳ ವಿಶಿಷ್ಟವಾದದ್ದು. ಇದರ ಪ್ರಯೋಗವನ್ನು ಎಲ್ಲ ನಾಡಿನ ಎಲ್ಲ ಜನರು ಪಡೆಯಲಿ ಅಂತ ನಾವು ವಿನಂತಿ ಮಾಡ್ತಾ ಈ ಶಿಬಿರವನ್ನು ಆಯೋಜನೆ ಮಾಡಿದ್ದೆ. ಯಾವ್ದಿಗೆ ತಮ್ಮನ್ನು ತಾವು ನೋಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದು ಶಿಬಿರ. ತಮ್ಮನ್ನು ತಾವು ಕಣ್ಣು ತೆರೆದು ನೋಡಿಕೊಳ್ಳುವಲಿಕ್ಕೆ ಆಯೋಜನೆ ಮಾಡಿರುವಂಥ ಒಂದು ಸಂಸ್ಕೃತಿ ಶಿಬಿರ. ಆ ಕಾರಣಕ್ಕೋಸ್ಕರ ಎಲ್ಲ ಮುಖ್ಯವಾಗಿ ಮೈಸೂರಿನ ಅದು ವಿಶ್ವವಿದ್ಯಾನಿಲಯದ ಎಂಥದು ಸಂಸ್ಕೃತಿ ಎಂಥದು ಸಂಶೋಧಕರು ಚಿಂತಕರು ವಿದ್ಯಾರ್ಥಿಗಳು ಎಲ್ಲರಿಗೂ ಅತ್ಯುಪಯುಕ್ತವಾದಂಥ ಕಾರ್ಯಕ್ರಮ ಇದಾಗಿರೋದ್ರಿಂದ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ನಾವು ಅವರಲ್ಲಿ ವಿನಂತಿ ಮಾಡ್ತೀವಿ. ಓಕೆ.